ರೆಸಿಪಿ ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ ಕೆಸುವಿನ ಗೆಡ್ಡೆ ರೋಸ್ಟ್. ಓಕೆ, ಇದು ನೋಡಿ, ಇದು ಕೆಸುವಿನ ಗೆಡ್ಡೆ. ಈ ರೋಸ್ಟ್ ಹೇಗೆ ಮಾಡೋದಂತ ನಿಮಗೆ ಎಲ್ರಿಗೂ ತೋರಿಸ್ಕೊಡ್ತೀನಿ, ಬನ್ನಿ. ಇದು ತುಂಬ ದೇಹಕ್ಕೆ ಒಳ್ಳೆಯದು, ಮಾಡ್ತಾ ಮಾಡ್ತಾ ಅದರ ಬೆನಿಫಿಟ್ಸ್ ಮತ್ತು ಅದರ ಉಪಯೋಗಗಳು ಏನೇನು ಅಂತ ನಾನು ಶೇರ್ ಮಾಡ್ತಾ ಹೋಗ್ತೀನಿ, ಬನ್ನಿ. ಇದಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನಂತಂದರೆ, ಒಂದು 6 ಕೆಸುವಿನ ಗೆಡ್ಡೆ ತೊಗೊಂಡಿದ್ದೀನಿ. ಓಕೆ, ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ಒಂದು ವಿಷಲ್ ಕೂಗಿಸಿ ಬೇಯಿಸಿ ಇಟ್ಕೊಳ್ಳಿ. ಅದನ್ನು ಸಿಪ್ಪೆ ತೆಗಿಬೇಕು, ತೆಗಿಬೇಕಾದ್ರೆ ತೋರಿಸ್ತೀನಿ. ನೆಕ್ಸ್ಟ್ ಅದಕ್ಕೆ ಮಸಾಲೆ ಐಟಮ್ ಏನಂತಂದರೆ, ಒಂದು 2 ಟೇಬಲ್ ಸ್ಪೂನು ಸಾಂಬಾರ್ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ, ಒಂದು ಅರ್ಧ ಸ್ಪೂನು ಅಕ್ಕಿ ಹಿಟ್ಟು. ಓಕೆ ನೋಡ್ಕೊಳ್ಳಿ, ಅರ್ಧ ಸ್ಪೂನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇಷ್ಟೇ ಇದಕ್ಕೆ ಬೇಕಾಗಿರೋ ಸಾಮಗ್ರಿ. ಮತ್ತು ಎಣ್ಣೆ, ಎಣ್ಣೆ ಸಾಸಿವೆ. ಓಕೆ, ಅದು ಒಗ್ಗರಣೆ ಹಾಕ್ಬೇಕಾದ್ರೆ ನಾನು ತೋರಿಸ್ತೀನಿ. ಓಕೆನಾ? ಸೊ ಮೊದಲಿಗೆ ನಾವೇನು ಮಾಡಬೇಕು ಅಂದರೆ, ಈ ಕೆಸುವಿನ ಗೆಡ್ಡೆ ಸಿಪ್ಪೆ ತೊಗೋಬೇಕಾಗತ್ತೆ. ಈ ಥರ ಸಿಪ್ಪೆ ಇರುತ್ತೆ, ಅದರದು ಸಿಪ್ಪೆ ಎಲ್ಲ ಬಿಡಿಸ್ಕೋಬೇಕು. ಈ ಥರ ಬಿಡಿಸ್ಕೋಬೇಕು ನೋಡಿ, ಈ ಥರ ಸಿಪ್ಪೆ ಬರುತ್ತೆ. ಒಂದು ವಿಷಲ್ಲು ನೀವು ಕುಕ್ಕರಲ್ಲಿ ಇಟ್ಟಾಗ ಇದು ಚೆನ್ನಾಗಿ ಬೇಯುತ್ತೆ. ಬೆಂದ ನಂತರ ಸಿಪ್ಪೆ ಬರುತ್ತೆ. ಈ ಥರ ಸಿಪ್ಪೆ ಬಿಡಿಸ್ಕೊಳ್ಳಿ ಅದನ್ನು. ಓಕೆ, ಈ ಥರ ಸಿಪ್ಪೆ ಬಿಡಿಸ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಇದೇ ಥರ ಎಲ್ಲ ಕೆಸುವಿನ ಗೆಡ್ಡೆ ಸಿಪ್ಪೆ ನಾನು ಬಿಡಿಸಾದ್ಮೇಲೆ ನಿಮಗೆ ಒಂದ್ಸರಿ ತೋರಿಸ್ತೀನಿ. ಓಕೆ, ಇದೇ ಥರ ಎಲ್ಲ ಕೆಸುವಿನ ಗೆಡ್ಡೆನೂ ನಾನು ಬಿಡಿಸಾದ್ಮೇಲೆ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಓಕೆನಾ? ನೋಡಿ ಫ್ರೆಂಡ್ಸ್, ಈಗ 6 ಕೆಸುವಿನ ಗೆಡ್ಡೆ ತೊಗೊಂಡಿದ್ದೀನಲ್ಲ, ಅದನ್ನ ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಈ ಥರ ಈ ರೀತಿ ಕಟ್ ಮಾಡ್ಕೊಳ್ಳಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದೇ ಥರ ನಾನು ಎಲ್ಲ ಗೆಡ್ಡೆನೂ ಕಟ್ ಮಾಡ್ಕೋತೀನಿ. ಕಟ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ. ಓಕೆ ನೋಡಿ ಫ್ರೆಂಡ್ಸ್, ಕಟ್ ಮಾಡ್ಕೊಂಡ್ಮೇಲೆ ಈ ಥರ ಬರುತ್ತೆ ನೋಡಿ. ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ, ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ, ಎಲ್ಲ ಕೆಸುವಿನ ಗೆಡ್ಡೆನೂ ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಈಗ ಬನ್ನಿ ಹೋಗೋಣ, ಇದು ಹೇಗೆ ಮಾಡೋದನ್ನು ನಾನು ತೋರಿಸ್ತೀನಿ. ಮೊದಲಿಗೆ ಬಾಣಲಿ ಇಡಿ, ಸ್ಟೌವ್ ಆನ್ ಮಾಡಿ. ಓಕೆ, ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಳ್ಳಿ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸೊ ಎಣ್ಣೆ ಸ್ವಲ್ಪ ಧಾರಾಳವಾಗಿ ಹಾಕ್ಕೊಳ್ಳಿ. ನೋಡಿ ಎಣ್ಣೆ ಕಾದಿದೆ. ನಮ್ಮ ಒಗ್ಗರಣೆ ಡಬ್ಬಿ ತೊಗೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ನೋಡಿ ಇಷ್ಟು ಸಾಸಿವೆ ತೊಗೊಂಡಿದ್ದೀನಿ, ಸಾಸಿವೆ ಸ್ವಲ್ಪ ಹಾಕ್ಕೊತ ಇದ್ದೀನಿ. ಹಾಕ್ಕೊಳ್ಳಿ, ಸಾಸಿವೆ ಸಿಡಿಬೇಕು, ಸಿಡಿಯೋವರೆಗೂ ವೇಟ್ ಮಾಡೋಣ. ನೋಡಿ ಸಾಸಿವೆ ಸಿಡಿತಾ ಇದೆ. ಓಕೆ, ಕರ್ಬೇವಿನ ಸೊಪ್ಪು ಇದು ಆಪ್ಷನಲ್, ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ. ಒಂದು 2 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಾಕ್ಕೋತಾ ಇದ್ದೀನಿ. ಹಾಕಿದ ತಕ್ಷಣ ಕೆಸುವಿನ ಗೆಡ್ಡೆ ಹಾಕ್ಕೊಡೋಣ. ಗೆಡ್ಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್, ಈ ಸ್ಟೇಜಲ್ಲಿ ಒಂದೇ ಒಂದು ಚಿಟಿಕೆ ಅರಶಿನ ಪುಡಿ ಹಾಕೋತಾ ಇದ್ದೀನಿ. ಸಾಕು, ಅರಶಿನ ಪುಡಿ ಹಾಕ್ಕೊಂಡು ಒಂದ್ಸರಿ ಫ್ರೈ ಮಾಡ್ತೀನಿ. ಶೀತ ನೋಡಿ ಫ್ರೆಂಡ್, ಈ ಸ್ಟೇಜಲ್ಲಿ ನಾವು ಏನು ಹಾಕೋಬೇಕು, ಸಾಂಬಾರ್ ಪುಡಿ ಮತ್ತು ಉಪ್ಪು. ಓಕೆ, ಸಾಂಬಾರ್ ಪುಡಿ ಮತ್ತು ಉಪ್ಪು ತೊಗೊಂಡಿದ್ದೀವಲ್ವಾ, ಎರಡನ್ನೂ ಒಟ್ಟಿಗೆ ಹಾಕ್ಕೊಂಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಂಬಾರ್ ಪುಡಿ ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಸ್ಟೇಜಲ್ಲಿ ಒಂದು ಸ್ವಲ್ಪ ಇಂಗು ಹಾಕ್ಕೋಬೇಕು. ಇಂಗು ಹಾಕೋತಾ ಇದ್ದೀನಿ ಒಂದು ಚಿಟಿಕೆ. ಓಕೆ, ಒಂದು ಅರ್ಧ ಸ್ಪೂನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೋತೀನಿ. ಇದನ್ನು ಹಾಕೋದ್ರಿಂದ ರೋಸ್ಟು ಚೆನ್ನಾಗಿ ಬರುತ್ತೆ. ಹಾಕ್ಬಿಟ್ಟು ಗ್ಯಾಸ್ ಮಾತ್ರ ಲೋ ಫ್ಲೇಮಲ್ಲೇ ಇರಬೇಕು ನೋಡಿ, ಗ್ಯಾಸ್ ಮಾತ್ರ ಲೋ ಫ್ಲೇಮಲ್ಲೇ ಇರಬೇಕು. ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ.
ನೋಡಿ ಫ್ರೆಂಡ್ಸ್, ಕೆಸುವಿನ ಗೆಡ್ಡೆ ತುಂಬ ಫ್ರೈ ಆಗ್ತಿದೆ. ಇದರ ಬೆನಿಫಿಟ್ಸ್ ಏನು ಏನಂತ ಹೇಳ್ತೀನಿ. ದೇಹಕ್ಕೆ ತುಂಬ ಒಳ್ಳೆಯದಿದು, ಜಾಸ್ತಿ ವಿಟಮಿನ್ಸ್ ಮತ್ತು ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ದೇಹಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳನ್ನ ಇದನ್ನ ಸರಬರಾಜು ಮಾಡುತ್ತೆ. ಸೊ ದೇಹದ ಆರೋಗ್ಯವನ್ನು ಕಾಪಾಡಿಕೊಡುತ್ತೆ. ಆಲ್ಮೋಸ್ಟ್ ರೆಡಿ ಆಗಿದೆ, ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡಿ, ಇದು ರೋಸ್ಟ್ ಆಗಿದೆ. ನೋಡಿ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, ಕೆಸುವಿನ ಗೆಡ್ಡೆ ರೋಸ್ಟ್ ಈಸ್ ರೆಡಿ ಟು ಈಟ್.